ವೀಕ್ಷಕರೇ, ಪ್ರತಿ ಜಿಲ್ಲೆಯಲ್ಲಿ ಈ ರೀತಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೆಯಬೇಕು ಕರ್ನಾಟಕ. ನಾವು ರಾಜಕೀಯ ಮಾಡೋಣ, ನಾವು ಕಾಂಗ್ರೆಸ್ ಮಾತಾಡೋಣ, ಬಿಜೆಪಿ ಮಾತಾಡೋಣ, ಜೆಡಿಎಸ್ ಮಾತಾಡೋಣ, ಕಮ್ಯುನಿಸ್ಟ್ ಮಾತಾಡೋಣ, ಆದರೆ ಅದೆಲ್ಲ ಮಾತಾಡೋದಕ್ಕೆ ಒಂದು ವೇದಿಕೆ ಬೇಕು. ಆ ವೇದಿಕೆ ನಮಗೆ ಭಾರತ. ಆ ಭಾರತವೇ ಇಲ್ಲ ಅಂತಂದ್ರೆ ನಾವು ಏನು ಮಾಡಿದ್ರು ತಿಪ್ಪರ್ಲಾಗೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಓಕೆ, ಧಾರವಾಡದಲ್ಲಿ ನೋಡಿ ಆ ಪುಟ್ಟ ಮಕ್ಕಳ ಉತ್ಸಾಹ ನೋಡಿ. ಈ ಭಾರತವನ್ನು ನಾಳೆ ಕಾಯಬೇಕಾದವರು ಇವರು. ನಾಳೆ ಇದರಲ್ಲಿ ಎಷ್ಟು ಸೈನಿಕ ಇರ್ತಾನೋ, ಎಷ್ಟು ಮೇಜರ್ ಜನರಲ್ ಇರ್ತಾನೋ, ಎಷ್ಟು ಮಂತ್ರಿಗಳು, ಎಷ್ಟು ಶಾಸಕರು, ಎಷ್ಟು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು, ಎಷ್ಟು ಗ್ರಾಮ ಪಂಚಾಯತ್ ಅಧ್ಯಕ್ಷರು, ಎಷ್ಟು IAS, ಎಷ್ಟು IPS. ಆದರೆ ಇವರೆಲ್ಲ ಆಗಬೇಕು ಅಂತಂದರೆ ಸೈನಿಕರು ನಮ್ಮನ್ನು ರಕ್ಷಣೆ ಮಾಡಬೇಕಾಗತ್ತೆ, ಈ ರಾಷ್ಟ್ರವನ್ನು. ಈ ದೃಶ್ಯಾವಳಿ ನೋಡಿ ವೀಕ್ಷಕರೇ, ಮನ ತುಂಬಿ ಬರುತ್ತೆ, ರೋಮಾಂಚನವಾಗತ್ತೆ, ರೋಮಾಂಚನವಾಗತ್ತೆ. ಉಗ್ರಗಾಮಿಗಳು ನಮ್ಮನ್ನು ಟಾರ್ಗೆಟ್ ಮಾಡ್ತಾ ಇದ್ದಾಗೆ ನಾವು ಮತ್ತಷ್ಟು ಬಲಿಷ್ಠ ಆಗ್ತೀವಿ. ನಮ್ಮಲ್ಲಿದ್ದಂತಹ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಕೂಡ ಬಗೆಹರಿಸಿಕೊಳ್ತೀವಿ ಅನ್ನುವಂತ ಒಂದು ನಂಬಿಕೆ ನಮ್ಮಲ್ಲಿ ಬರಬೇಕು. ಆ ಒಂದು ಮೆಸೇಜ್ ಪಾಸ್ ಆಗಬೇಕು. ನಾನು BJP, ನಾನು ಕಾಂಗ್ರೆಸ್, ನಾನು JDS ಅಂತ ಹೇಳ್ತಾ ಇದ್ದವನು ಕೂಡ ದೇಶಕ್ಕಾಗಿ ಒಂದಾಗಬೇಕು. ಓಕೆ, ಶಿವಮೊಗ್ಗದಿಂದ ರಾಜೇಶ್ ಕಾಮತ್ ನೇರ ಸಂಪರ್ಕದಲ್ಲಿದ್ದಾರೆ. ರಾಜೇಶ್ ಕಾಮತ್, ಶಿವಮೊಗ್ಗದಲ್ಲಿ ಏನಾಗ್ತಾ ಇದೆ? ಜಯಪ್ರಕಾಶ್ ಜಿ, ಏನು ಭಾರತೀಯ ಯುಕ್ತಿಯನ್ನು ಖಂಡಿಸಿ ಮತ್ತು ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸುವ ಒಂದು ಸಭೆಗೆ ಎಲ್ಲವೂ ಕೂಡ ಇಲ್ಲಿ ಸಿದ್ಧ ಆಗ್ತಾ ಇದೆ ಅಂತ ಹೇಳ್ಬೋದು. ಇದು ಶಿವಮೊಗ್ಗದ ಗೋಪಿ ಸರ್ಕಲ್, ನಾನು ನಿಂತಿರುವ ಸ್ಥಳ. ಈ ಸ್ಥಳದಲ್ಲಿಯೇ ನಾವೀಗ ಶ್ರದ್ಧಾಂಜಲಿ ಸಭೆಯನ್ನ ಎಲ್ಲರೂ 5:30 ಆಗಮಿಸ್ತಾರೆ. 7 ಗಂಟೆವರೆಗೂ ಕಾರ್ಯಕ್ರಮವನ್ನು ಪಾಲ್ಗೊಳ್ತಾರೆ. ದೇಶಭಕ್ತಿ ಗೀತೆಗಳನ್ನು ಹೇಳ್ತಾರೆ. ಗಣ್ಯಾತಿ ಗಣ್ಯರು ಬರ್ತಾರೆ, ಹಸ್ತಾಕ್ಷರವನ್ನು ನೀಡುತ್ತಾರೆ, ತಮ್ಮ ಭಾವನಮನಗಳನ್ನ ಮತ್ತು ನುಡಿನಮನಗಳನ್ನು ಕೂಡ ಸಲ್ಲಿಸ್ತಾರೆ. ಈ ದೇಶಕ್ಕಾಗಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ ಅನ್ನೋ ಒಂದು ಪ್ರದರ್ಶನವನ್ನು ಕೂಡ ಇಲ್ಲಿ ಮಾಡ್ತಾರೆ. ಈ ದೇಶಕ್ಕೋಸ್ಕರ ಯೋಧರು ಹೊರಡ್ತಾ ಇರಬೇಕಾದ್ರೆ ಅವ್ರು ನಮಗೋಸ್ಕರ ಸಾವನ್ನಪ್ಪಿರುವ ಹಿನ್ನೆಲೆಯಲ್ಲಿ ಅವರಿಗೋಸ್ಕರ ಕೆಲ ಕ್ಷಣಗಳನ್ನ ನಾವು ಅವ್ರಿಗೆ ಇದ್ದೀವಿ, ನಿಮ್ ಜೊತೆಗೆ ಇದ್ದೀವಿ ಅನ್ನೋ ಒಂದು ಸಂದೇಶವನ್ನು ಸಾರುವ ಸಲುವಾಗಿ ಇಲ್ಲೆಲ್ಲ ಸೇರ್ಲಿಕ್ಕೆ ಸಿದ್ಧತೆ ಆಗಿದೆ. ಜಯಪ್ರಕಾಶ್ ಜಿ,